ರುಚಿ ರುಚಿಯಾದ ಬಿಸಿ ಬಿಸಿ ರಸಂ ರೆಡಿ. ನೀವು ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ತುಂಬ ಈಸಿದೆ ಹೇಳ್ತೀನಿ. ತೊಗರಿಬೇಳೆ 2 ಚಮಚ ಹಾಕೋಣ. ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಬಾಂಡ್ಲಿಲಿ. ಅದಕ್ಕೆ ತೊಗರಿಬೇಳೆ 2 ಸ್ಪೂನ್, ಹಾಗೆಯೇ ಬೆಳ್ಳುಳ್ಳಿ 10-12 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದು, 2 ಬ್ಯಾಡಗಿ ಮೆಣಸು, ಖಾರ ಬೇಕಿದ್ರೆ ಇನ್ನೊಂಚು ಜಾಸ್ತಿ ಹಾಕ್ಕೊಳ್ಳಿ, ಬಟ್ ಪೆಪ್ಪರ್ ಹಾಕ್ತೀವಿ, ಜಾಗ್ರತೆ ಬೇಕು. ಹಾಂ, ಕೊತ್ತಂಬರಿ, ಮೆಂತೆ, ಜೀರಿಗೆ ಇವಿಷ್ಟು ಹಾಕೋದು. ಆಮೇಲೆ ಪೆಪ್ಪರ್, ಪೆಪ್ಪರ್ ಒಂದು 10 ಕಾಳು ಇಷ್ಟು ಹಾಕಿ ಫ್ರೈ ಮಾಡೋದು. ವೆರಿ ವೆರಿ ಈಸಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿಬಿಡಿ, ಇಲ್ಲಾಂದರೆ ಕನ್ಫ್ಯೂಷನ್ ಆಗ್ಬೋದು. ನೋಡಿ, ಕರಿಬೇವು ಸೊಪ್ಪು ಹಾಕಿದೆ, ಅದು ಹೆಲ್ದಿ ಕೂಡ, ತುಂಬ ಘಮ ಘಮ ಅನ್ನೋ ಸಾರಿಗೆ ಇದು ಒಳ್ಳೆ ಒಂದು ಸಾತ್ ಕೊಡುತ್ತೆ. ಹೋಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋದು, ಹಾಗೆ ಮಿಕ್ಸಿ ಮಾಡ್ಕೊಳ್ಳೋದು. ಮಿಕ್ಸಿ ಮಾಡುವಾಗ ಶುಂಠಿ 1 ಪೀಸ್ ಹಾಕ್ಕೊಳ್ಳೋದು, ಜಿಂಜರ್ ಹಾಕಿದೆ, ಹಾಗೆ ಅರಸಿನ ಎಲ್ಲ ಒಟ್ಟು ಮಿಕ್ಸಿ ಮಾಡಿ ಪೌಡರ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಪುಷ್ಪ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹಾಗೆಯೇ ಈಗ ಒಂದು ನಾನು ಮಡಿಕೆ ಇಟ್ಟಿದ್ದೀನಿ, ನೀವು ಸ್ಟೀಲ್ ಪಾತ್ರನೂ ಏನು ಬೇಕಾದರೂ ಇಡ್ಬೋದು, ಬಟ್ ಮಡಿಕೆಲಿ ಇಲ್ಲೆಲ್ಲ ಸಾರೆಲ್ಲ ಬಹಳ ರುಚಿಕರವಾಗಿರುತ್ತೆ. ಹಾಂ, 1 ಲೋಟ ನೀರು ಹಾಕಿದ್ದೀನಿ, ಬೆಲ್ಲ ಹಾಕಿದೆ, ಹಾಗೆ ಪೌಡರ್ ಮಾಡಿದ್ವಲ್ವ ಮಸಾಲ ಪೌಡರ್ ರಸಮ್ದು, ಅದು ಕೂಡ ಹಾಕಿದೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಹಾಕಿ ಸೌಟಲ್ಲಿ 1-2 ಬಾರಿ ತಿರುಗಿ ಹಾಗೆಯೇ ಸೌಟ್ ಆಡಿಸ್ಬೇಕು. ಹಾಗೆ ಹುಣಸೆ ಹಣ್ಣಿನ ರಸ ಕುದಿ ಬಂದ ಮೇಲೆ ಹುಣಸೆ ಹಣ್ಣಿನ ರಸ ಹಾಕಿ ಮತ್ತೆ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ನೀರು, 1/2 ಲೋಟ, 1 ಲೋಟ ನಿಮ್ಮದು ಅದಕ್ಕೆ ನೋಡಿಕೊಂಡು ನೀರು ಹಾಕಿ. ರಸಮ್ ಅಲ್ವಾ, ಏನು ಅಂಥ ವ್ಯತ್ಯಾಸ ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ತುಂಬ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿರುತ್ತೆ. ಹುಳಿ, ಖಾರ, ಸಿಹಿ ಎಲ್ಲ ಕೂಡ ಇದೆ ನೋಡಿ ಇದರಲ್ಲಿ. ಬೆಲ್ಲ ಇದೆ, ಹುಣಸೆ ಹಣ್ಣಿದೆ, ಬೆಳ್ಳುಳ್ಳಿ, ಪೆಪ್ಪರ್, ಜಿಂಜರ್, ತ್ರಿದೋಷಹಾರ ಅಂತ ಹೇಳ್ಬೋದು. ಈಗ ಒಗ್ಗರಣೆ, ಒಗ್ಗರಣೆಗೆ ಜೀರಿಗೆ ಅಥವಾ ಸಾಸಿವೆ, ಹಾಗೆಯೇ ಇಂಗು, ಕರಿಬೇವು ಸೊಪ್ಪು, ಎಣ್ಣೆ ಇವಿಷ್ಟು. ಒಗ್ಗರಣೆ, ಒಂದು ಗರಮ್ಮಾದ ಒಗ್ಗರಣೆ ಕೊಟ್ಬಿಟ್ರೆ ಬಹಳ ರುಚಿಕರ, ಬಹಳ ಆರೋಗ್ಯಕರವಾದ ಸಾರು ರೆಡಿಯಾಗಿದೆ.